ವೆಜಿಟೇಬಲ್ ಕಟ್ಲೆಟ್ ಮಾಡೀನಿ, ಇದ್ರ ರೆಸಿಪಿ ಶೇರ್ ಮಾಡಕತ್ತೀನಿ ಇದೇ ವಿಡಿಯೋನಾಗ. ವಿಡಿಯೋ ಲಾಸ್ಟ್ವರೆಗೂ ನೋಡಿ ಫ್ರೆಂಡ್ಸ್, ನಿಮಗೆ ಇಷ್ಟ ಆಗುತ್ತೆ. ಇದು ಚೀಸಿ ವೆಜಿಟೇಬಲ್ ಕಟ್ಲೆಟ್, ಟೇಸ್ಟಿ ಈಸಿ ಮಾಡೋವಂಥ ವಿಧಾನ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ. ಸೊ ಫ್ರೆಂಡ್ಸ್, ನನಗೆ ಹುಷಾರಿರಲಿಲ್ಲ, ನಾನೊಂದು 4 ದಿವಸ ಹಾಸ್ಪಿಟ್ಲಲ್ಲಿದ್ದೆ. ಆಮೇಲೆ ಬಂದಮೇಲೆ ನಾನು 1 ವಾರ ರೆಸ್ಟ್ ಮಾಡಿಕೊಂಡೆ. ಹಾಗಾಗಿ ಯಾವುದೇ ವಿಡಿಯೋ ಯಾವ ಚಾನಲಿಗೂ ನಾನು ಹಾಕಿಲ್ಲ, ನಾನು ಹಿಂದಿ ಚಾನಲ್ಗೂ ಅಷ್ಟೇ ನಾನು ಹಾಕಿಲ್ಲ. ಸೊ ಹುಷಾರಾಗಿ ಬಂದೀನಿ, ಇನ್ನು ಮುಂದೆ ವಿಡಿಯೋಸನ್ನು ಹಾಕ್ತೀನಿ. ಆಮೇಲೆ ಇವಾಗ ಸದ್ಯಕ್ಕೆ ನಾನು ಗುಲ್ಬರ್ಗಕ್ಕೆ ಹೋಗಿದ್ದೆ. ಆಮೇಲೆ ಅಲ್ಲಿಂದ ರಿಟರ್ನ್ ಬಂದೀನಿ, ಅಲ್ಲೇ ಹಾಸ್ಪಿಟ್ಲಲ್ಲಿದ್ದೆ ನಾನು. ಆಮೇಲೆ ಇವಾಗ ನಾನು ಲಿಂಗಸೂರಲ್ಲಿದ್ದೀನಿ, ಲಿಂಗಸೂರಿಗೆ ಬಂದೀನಿ. ಮುಂದಿನ 10ನೇ ತಾರೀಕು ಮತ್ತು 13ನೇ ತಾರೀಕೆಲ್ಲ ಅಲ್ಲಿ ಫಂಕ್ಷನ್ಸ್ ಇದ್ದಾವೆ, ಮತ್ತೆ ನಾನು ಅಲ್ಲಿ ಹೋಗ್ತೀನಿ. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋಸ್ನ ಶೇರ್ ಮಾಡ್ತೀನಿ. ಸೊ ಹುಷಾರಿರಲಿಲ್ಲ, ಇಷ್ಟು ದಿವಸದಿಂದ ನಾನು ವಿಡಿಯೋ ಹಾಕಿಲ್ಲ, ಸಾರಿ ಫ್ರೆಂಡ್ಸ್. ಮತ್ತೆ ಅಪ್ಡೇಟು ಕೊಡೋಕ್ಕಾಗಿಲ್ಲ, ಬಟ್ ಕಮ್ಯುನಿಟಿ ಟ್ಯಾಬ್ನಾಗೆ ನಾನು ಹಳೆ ಚಾನಲಿಗೆ ಹಾಕಿದ್ದೆ, ನಾನು ಹಾಸ್ಪಿಟ್ಲಲ್ಲಿರೋ ಫೋಟೋನೇ ಹಾಕಿದ್ದೆ ನಾನು. ಸೊ ಕಾರಣಾಂತರಗಳಿಂದ ವಿಡಿಯೋಸ್ ಹಾಕ್ಲಿಕ್ಕಾಗಿಲ್ಲ. ಸೊ ಇವಾಗೂ ನನಗೊಂದು ಸ್ವಲ್ಪ ತಲೆನೋವು, ಸೊ ನೆಗಡಿ ಕೆಮ್ಮು ಇದೆ, ಕೋಲ್ಡ್ ಆಗಿತ್ತು, ಟೈಫಾಯ್ಡ್ ಆಗಿತ್ತು. ಸೊ ಹಾಸ್ಪಿಟ್ಲಲ್ಲಿದ್ದೆ ನಾನು, ಹಂಗಾಗಿ ಸ್ವಲ್ಪ ವಿಡಿಯೋಸನ್ನು ಮಾಡೋಕ್ಕೆ ಬಿಟ್ಟಿದ್ದೆ, ಒಂದು ಸ್ವಲ್ಪ ಗ್ಯಾಪ್ ಮಾಡಿದ್ದೆ ನಾನು. ಅಷ್ಟು ಪೇಷನ್ಸ್ ಇರಲಿಲ್ಲ, ಅದ್ರದ್ದು ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ ಒಂದು ಸ್ವಲ್ಪ ದಿವಸ ಬಿಟ್ಟು. ಸೊ ಹಾಸ್ಪಿಟ್ಲ್ ಇದ್ದಾಗ ನನ್ನ ಪರಿಸ್ಥಿತಿ ಹೆಂಗಾಗಿತ್ತು ಅಂತೇಳಿ ಅವಾಗ ವಿಡಿಯೋ ಮಾಡಿದ್ದೆ ಅಪ್ಲೋಡ್ ಮಾಡಬೇಕಂತ, ಬಟ್ ನನಗೆ ಗೊತ್ತಾಗಲಿಲ್ಲ, ಫೋನ್ ನೋಡೋಕ್ಕಾಗಲಿಲ್ಲ, ಎಡಿಟ್ ಮಾಡೋಕ್ಕಾಗಲಿಲ್ಲ, ನನಗೆ ಹಾಕೋಕ್ಕೆ ಸಾಧ್ಯವೇ ಆಗಲಿಲ್ಲ, ಹಂಗಾಗಿ ನನ್ನ ಗ್ಯಾಪ್ ಆಯಿತು. ಸೊ ಓಕೆ ಫ್ರೆಂಡ್ಸ್, ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ವಿಡಿಯೋಸನ್ನು ಶೇರು ಮಾಡಿರಿ, ಲೈಕು ಮಾಡಿರಿ. ಸೊ ಇವತ್ತಿನ ವಿಡಿಯೋನ ಸಿಂಪಲ್ಲಾಗಿ ನಾನು ಕೆಲವೊಂದಿಷ್ಟು ಬ್ಲೌಸ್ ಡಿಸೈನನ್ನು ತೋರಿಸ್ತೀನಿ. ಸೊ ನಾಳೆಯಿಂದ ಮತ್ತೆ ರೆಗ್ಯುಲರ್ಸ್ ವಿಡಿಯೋಸನ್ನು ನಾನು ಮಾಡ್ತೀನಿ ಫ್ರೆಂಡ್ಸ್. ಓಕೆ ಬಾಯ್. ನಿಮಗೊಂದಿಷ್ಟು ಯೂಸ್ ಆಗಲಿ ಅಂತ ಹೇಳಿ, ಸೊ ಫ್ರೆಂಡ್ಸ್ ನಿಮಗೊಂದಿಷ್ಟು ಯೂಸ್ ಆಗಲಿ ಅಂತ ಹೇಳಿ ಒಂದಿಷ್ಟೇ ಸಿಂಪಲ್ ಡಿಸೈನ್ಸ್, ಡೈಲಿ ವೇರ್ ಬ್ಲೌಸನ್ನು ಯಾವ ರೀತಿ ಡಿಸೈನ್ ಆಗಿ ಹೊಲಿಸ್ಕೋಬಹುದು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ಒಂದೊಂದೇ ನಾನು ನೋಡ್ತಾ ಹೋಗ್ರಿ, ಹತ್ರದಿಂದನು ತೋರಿಸ್ತೀನಿ. ಸೊ ಸಿಂಪಲ್ ಆಗಿ ನೋಡ್ರಿ, ಈ ತರ ಲೇಸ್ ವರ್ಕ್ ಬಂದಿರೋ ಬಾರ್ಡರ್ ನಲ್ಲಿನೇ ಈ ತರ ಪ್ಯಾಚ್ ವರ್ಕ್ ಮಾಡಿಸ್ಬೋದು. ಆಮೇಲೆ ಈ ರೀತಿ ಬಟನ್ಸ್ ನ ಸೈಡಿಗೆ, ಒಂದ್ ಸೈಡಿಗೆ ಹಾಕೋಬಹುದು. ಈ ಸೈಡ್ ವೇಲ್ ಸಾರಿ ಶರ್ಕ್ ಬರುತ್ತಲ್ಲ, ಈ ಸೈಡ್ ಪಲ್ಲು ಬರುತ್ತಲ್ಲ, ಸೊ ಈ ಸೈಡ್ ಒಂದ್ ಸೈಡ್ ಈ ತರ ಏನಾದ್ರೂ ಡಿಸೈನ್ ಮಾಡಿಸ್ಕೋಬಹುದು, ನಿಮ್ಗೆ ಇಷ್ಟ ಆಗಿರೋ ಒಂದು ಡಿಸೈನ್. ಸೊ ಸಿಂಪಲ್ ಡೈಲಿ ಯೂಸಿಗೆ ಸಿಂಪಲ್ ಆಗಿರೋ ಕೆಲವೊಂದು ಬ್ಲೌಸ್ ಡಿಸೈನ್ಸ್. ಆಮೇಲೆ ಇದು ಕೂಡ ಅಷ್ಟೇ, ಬಾರ್ಡರ್ ಅಲ್ಲಿನೇ ಒಂದಿಷ್ಟು ವರ್ಕ್ ಮಾಡಿದ್ದಾರೆ, ಇಲ್ಲಿ ಪ್ಯಾಚ್ ವರ್ಕ್ ತರ ಬಾರ್ಡರ್ ಅಲ್ಲಿನೇ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಸೊ ಇದು ಇಷ್ಟ ಆಗಿದೆ ಅನ್ಕೋತೀನಿ ಇವೆಲ್ಲ ನಿಮ್ಗೆ. ಸೊ ಇದು ಅಷ್ಟೇ, ಕಲರ್ ಈ ಕಲರ್ ಗೆ ಮ್ಯಾಚ್ ಆಗುವಂತದ್ದು, ಸಾರಿ ಕಲರ್ ಮ್ಯಾಚ್ ಆಗುವಂತದ್ದನ್ನ ಈ ತರ ಲೇಸ್ ಅಲ್ಲಿ ಅಥವಾ ಒಂದೊಂದೇ ಸಿಂಗಲ್ ಈ ತರ ಪ್ಯಾಚ್ ಗಳನ್ನ ತಂದು ನೀವು ಹಚ್ಕೋಬಹುದು ಈ ತರ. ಸೊ ಇದು ಲೇಸ್ ವರ್ಕ್ ಸಿಂಪಲ್, ಇದಕ್ಕೆ ಲೇಸ್ ವರ್ಕ್, ಲೇಸ್ ಅಥವಾ ಬಾರ್ಡರ್ ಇಂದಾನೆ ಒಂದ್ ಚೌಕ ಹಾಕೊಂಡಿರೋಂಥದ್ದು. ಆಮೇಲೆ ಇದು ನೆಟ್ ಬ್ಲೌಸಿಗೆ ಏನು ಡಿಸೈನ್ ಮಾಡಕ್ ಆಗಿಲ್ಲ ಅಂದ್ರೆ ಒಳಗಡೆ ನೀವು ಅಸ್ತರ್ ಇರುತ್ತಲ್ಲ, ಅಸ್ತರು ಈ ರೀತಿ ಅಸ್ತರನ್ನ ಗ್ಯಾಪ್ ಮಾಡಿ, ಅಸ್ತರನ್ನ ನೀವು ಯಾವ ರೀತಿ ಡಿಸೈನ್ ಮಾಡ್ಕೋತೀರಾ ಅದನ್ನ ಇಲ್ಲಿ ನೆಟ್ಟಲ್ಲಿ ಕಾಣಿಸುತ್ತೆ, ಈ ರೀತಿ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಅಂದ್ರೆ ಏನೂ ಬೇಡ, ಯಾವುದು ಲೇಸು ಬೇಡ, ಏನು ಬೇಡ ಅಂದ್ರೆ ಜಸ್ಟ್ ಈ ತರ ಡಿಸೈನ್ ಅಲ್ಲಿ ನೀವು ಒಂದ್ ನಿಮಿಷ ಈ ತರ ಡಿಸೈನ್ ಅಲ್ಲಿ ಇದೇನ್ ಕಾಣ್ತಿದ್ರೆ ಈ ತರ ವರ್ಕ್ ಅನ್ನ ಕಟಿಂಗ್ ಅಲ್ಲಿ ಮಾಡ್ಕೋಬಹುದು. ಆಮೇಲೆ ಇದು ಪಾಟ್ ನೆಕ್ ಅಂತಾರೆ ನೋಡ್ರಿ, ಪಾಟ್ ನೆಕ್ ಸಿಂಪಲ್ ಆಗಿರೋ ಪಾಟ್ ನೆಕ್ ಇದು ಸೇಮ್ ಈಗ ಆಗಿ ಕೆಳಗ್ ತೋರಿಸಿದ್ನಲ್ಲ ಅದೇ ತರ ಇಲ್ಲಿ ಸಾರಿ ಮ್ಯಾಚಿಂಗ್ ನೀವು ಈ ತರ ಒಂದು ಪೈಪಿಂಗ್ ಅನ್ನು ಮಾಡ್ಕೊಂಡು ಅದಕ್ಕೆ ಈ ರೀತಿ ಕಟ್ ಡಿಸೈನ್ ಅನ್ನು ಮಾಡ್ಕೋಬಹುದು. ಆಮೇಲೆ ಸ್ಲೀವ್ಸ್ ಇದೆ ನೋಡ್ರಿ, ಏನಂತಾರೆ, ಸೊ ಇದನ್ನ ಅಷ್ಟೇ ಈ ರೀತಿ ನೆಕ್ ಇಟ್ಟಿದ್ದಾರೆ. ಸಿಂಪಲ್ ಆಗಿ ಸ್ಲೀವ್ಸ್ ಅನ್ನ ಈ ರೀತಿ
ನಿಲ್ಗೆಗಳನ್ನ ಮಾಡಿಸಿದ್ದಾರೆ. ಇದಕ್ಕೆ ಏನಂತಾರೆ ಅಂತಂದ್ರೆ ಬಫ್ ಸ್ಲೀವ್ಸ್ ಅಂತ ಕರೀತಾರೆ. ಸೊ ಹಾಕೊಂಡಾಗ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ನೆಕ್ಸ್ಟ್ ಸಿಂಪಲ್ ಆಗಿದೆ. ಸಿಂಪಲ್ ಆಗಿ ಈ ತರ ಸಿಂಪಲ್ ಆಗಿ ಒಂದು ಡಿಸೈನ್. ಆಮೇಲೆ ಇದನ್ನು ಅಷ್ಟೇ, ಇದು ಪಾಟ್ ನೆಕ್ಕೆ. ಇದು ಕೂಡ ಪಾಟ್ ನೆಕ್ ಹೈ ನೆಕ್ ಅಂದ್ರೆ ಡೀಪ್ ಆಗಿ ಬರಲ್ಲ, ಇದು ಫುಲ್ ಇಲ್ಲಿ ಮೇಲೆ ತನ ಕವರ್ ಆಗುತ್ತೆ. ಸೊ ಸಿಂಪಲ್ ಆಗಿರೋದು ಅಂದ್ರೆ ಇದೊಂಥರ. ಸೊ ನಾವೇನು ಡೋರಿ ಹಾಕ್ತಿವಲ್ಲ ಆ ಡೋರಿಗೆ ಈ ತರ ನಾವು ಹುಕ್ಸ್ ಅನ್ನ ಮಾಡ್ಕೊಂಡು ಹುಕ್ ಒಳಗಡೆಯಿಂದ ಈ ಡೋರಿಯನ್ನ ತಗೊಳ್ಳೋ. ಈ ತರ ಸಿಂಪಲ್ ಆಗಿ ಡಿಸೈನ್. ಸೊ ಒಂದೊಂದೇ ಈ ತರ ಡಿಸೈನ್ ಮಾಡಿ ನಿಮಿಷ ತೋರಿಸ್ತೇನೆ ನಿಮಗೆ. ಸೊ ಸಿಂಪಲ್ ಆಗಿ ಈ ತರ ನಾವು ಸಿಂಪಲ್ ಆಗಿ ಡಿಸೈನ್ ಮಾಡಿಸ್ಕೊಳ್ತೀವಿ. ಪ್ಯಾಚ್ ವರ್ಕ್ ತರ ಬರುತ್ತೆ ಇದು. ಆಮೇಲೆ ಇದು ಮಣಿಗಳಲ್ಲಿ ಈ ರೀತಿ ಮಾಡ್ಕೊಳ್ತೀವಿ. ಮಣಿ ಇರುತ್ತವಲ್ಲ ಸಣ್ಣ ಸಣ್ಣ ಮಣಿಗಳು, ಲೇಸ್ ಎಲ್ಲ ಸಿಗುತ್ತೆ ನಮಗೆ. ಸೊ ಆ ಥರದಲ್ಲಿ ತಂದು ಈ ತರ ನಾವು ಪ್ಯಾಚ್ ವರ್ಕ್ ಅನ್ನು ಕೂಡ ಮಾಡ್ಕೊಬೋದು. ಸೊ ಈ ತರ ನೀವು ಮಾಡ್ಕೋಬಹುದು. ಆಮೇಲೆ ಇದು ಕೂಡ ಅಷ್ಟೇ, ಲೇಸ್ ಅಲ್ಲಿ ಹಾಕೊಂಡಿದ್ದಾರೆ ನೋಡ್ರಿ. ಈ ತರ ಲೇಸ್ ಅಲ್ಲಿನೇ ಮಾಡಿಸಿರೋಂಥದ್ದು, ಈ ತರ ಸಾರಿಗೆ ಮ್ಯಾಚ್ ಆಗುವಂಥದ್ದು. ಸೊ ಇವೆಲ್ಲ ಡೈಲಿ ವೇರಿಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಆಫೀಸ್ ಹೋಗೋರು, ಏನಾದ್ರು ವರ್ಕ್ ಮಾಡೋರು, ಟೀಚರ್ಸ್ ಈ ತರ. ಇಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಸ್ಲೀವ್ಸ್ಗೆ. ಈ ತರ ಪ್ಯಾಚ್ ವರ್ಕ್ ಇದೆ ನೋಡ್ರಿ, ಈ ತರ ಪ್ಯಾಚ್ ವರ್ಕ್ ಇದೆ. ಬ್ಲ್ಯಾಕ್ ಕಲರ್ ಮತ್ತೆ ಇದು ಸಾರಿ ಎಲ್ಲಾ ಸಾರಿಗೂ ಮ್ಯಾಚ್ ಆಗುವಂತ ಬ್ಲೌಸ್ ಇದು. ಸೊ ಇದರಲ್ಲಿ ಒಂದು ಕಲರ್ ಅನ್ನ ಹೈಲೈಟ್ ಮಾಡಿ ಹೈಲೈಟ್ ಮಾಡಿ ಇದು ಮಾಡ್ಕೊಂಡಿರೋ. ಆಮೇಲೆ ಸ್ಲೀವ್ಸ್ ನೋಡಕ್ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದು ಈ ತರ ನೆಕ್ಗೆ ಒಂದು ಬಟನ್ ಹಾಕ್ಸಿದ್ದಾರೆ. ಸೊ ಇದು ಬಟನ್ ನಾವು ಓಪನ್ ಮಾಡ್ಬೋದು ಮತ್ತೆ ಓಪನ್ ಹಾಕ್ಬಹುದು. ಈ ರೀತಿ ಡಿಸೈನ್, ಈ ರೀತಿ ಸಿಂಪಲ್ ಡಿಸೈನ್ ಬ್ಲೌಸ್ಗಳು ಫ್ರೆಂಡ್ಸ್. ನಿಮಗೆ ಮುಂದಿನ ದಿನಗಳ ಎಲ್ಲ ಸ್ವಲ್ಪ ತೋರಿಸ್ತಾ ಹೋಗ್ತೀನಿ. ಆಮೇಲೆ ನಾನು ಎಲ್ಲ ವರ್ಕಿಂಗ್ ಬ್ಲೌಸ್ ಕೂಡ ನಿಮ್ಗೆ ತೋರಿಸ್ತೀನಿ ನಾನು. ನೆಕ್ಸ್ಟು ವರ್ಕಿಂಗ್ ಬ್ಲೌಸ್, ಮಷೀನ್ ವರ್ಕು, ಆಮೇಲೆ ಕಂಪ್ಯೂಟರ್ ವರ್ಕು, ಆಮೇಲೆ ಹ್ಯಾಂಡ್ ವರ್ಕು ಎಲ್ಲದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಎಲ್ಲ ಬ್ಲೌಸ್ ಅನ್ನ ಯಾವ ರೇಟಿಗೆ ನಮ್ಮೂರ ಕಡೆ ಹಾಕ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸೊ ಅದ್ರದಿಂದ ನೋಡ್ತಾ ಹೋದ್ರೆ ಈ ತರ ಇದೆ ನೋಡ್ರಿ ಫ್ರೆಂಡ್ಸ್. ನಿಮಗೆ ಇದಾಗಲಿ ಈ ತರ ಪ್ಯಾಚ್ ವರ್ಕ್ ಮಾಡಿಸಿರೋಂಥದ್ದು, ಈ ರೀತಿ ಪ್ಯಾಚ್ ವರ್ಕ್ ಮಾಡಿಸಿ. ಸೊ ಇದು ಮಲ್ಟಿ ಕಲರ್ ಬ್ಲೌಸು, ಆಮೇಲೆ ಈ ರೀತಿ ಲೇಸ್ ವರ್ಕ್ಸ್ ಪೈಪಿಂಗ್ ಮಾಡಿ ಕೆಳಗಡೆ ಲೇಸ್ ಹಾಕಿರುವಂಥದ್ದು. ಸೊ ಇದನ್ನು ಅಷ್ಟೇ, ಇದು ಬೀಡ್ಸಿಂದ ಲೇಸನ್ನು ಈ ರೀತಿ ಪೈಪಿಂಗಲ್ಲೇ ಆ್ಯಡ್ ಮಾಡ್ಕೊಂಡಿರೋಂಥದ್ದು, ಈ ರೀತಿ ವರ್ಕ್ಸ್. ಸೊ ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟರಲ್ಲಿ ನಿಮಗೆ ಬೋ ಥರ ಈ ಥರ ಎಲ್ಲ ಸಣ್ಣ ಸಣ್ಣದು ಪ್ಯಾಚ್ ಡಿಸೈನ್ ಮಾಡಿ ಮಾಡೋವಂಥದ್ದು. ಸೊ ನೆಕ್ಕಿಗೆ ಈ ಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇನ್ನೊಂದು ತೋರಿಸಿದ ನಿಮಗೆ ಈ ಥರ ಲೇಸನ್ನು ಹಾಕ್ಕೊಂಡು, ಸರಿ ಹುಕ್ಸನ್ನು ಮಾಡಿಕೊಂಡು ಹುಕ್ ಒಳಗಡೆ ಈ ಥರ ಜಿಗ್ಜ್ಯಾಗ್ ಮಾಡ್ಕೊಂಡಿರೋದು. ಸೊ ಇದು ಬೋಟ್ ನೆಕ್. ಸೊ ಸಿಂಪಲ್ ಕಾರ್ನರ್ ಡಿಸೈನ್, ಇದು ಸಿಂಪಲ್ ಕಾರ್ನರ್ ಡಿಸೈನ್ ಈ ಥರ ಲುಕ್ ಬರ್ತದೆ. ಸೊ ಈ ಥರ ಸ್ಲೀವ್ಸ್, ಸೊ ಸಿಂಪಲ್ ಆಗಿ ಈ ಥರ ಕಟ್ಟಿಂಗಲ್ಲೇ ಡಿಸೈನ್ ಮಾಡಿಸೋದು. ಈ ಸೈಡ್ ಪಲ್ಲು ಬರುತ್ತೆ, ಸೊ ಈ ಸೈಡು ಈ ಥರ ಡಿಸೈನ್ ಮಾಡಿಸ್ಕೊಂಡೆ. ಸೊ ಇದೊಂದು ನೆಕ್ಕಿನ ಡಿಸೈನು. ಸೊ ಇದೇನು ಕಟ್ಟಿಂಗಲ್ಲಿನೇ ಈ ರೀತಿ ಮಾಡ್ಕೊಂಡಿರೋದು. ಅದು ಸ್ವಲ್ಪ ಮೊಂಡಾಗಿತ್ತು, ಸ್ವಲ್ಪ ಕಾರ್ನರ್ ಚೂಪಾಗಿ ತೊಗೊಂಡಿದ್ದಾರೆ ತ್ರಿಕೋನ ಥರ. ಸೊ ಇದು ಲೇಸಿಂದು ನಾನು ತೋರಿಸಿದ್ದು ನಿಮಗೆ, ನೆಟ್ಟಿಂದು ನೆಟ್. ಸೊ ನೆಟ್ಟಿನಲ್ಲಿ ನಾವು ಅಸ್ತರು ಒಳಗಡೆ ಯಾವ ರೀತಿ ಬೇಕಿಲ್ಲಿ ಫ್ಲವರ್ಸ್ ಥರ ಒಳಗಡೆ ಕಟ್ಟಿಂಗ್ ಮಾಡ್ಕೊಂಡು ಬಂದರೆ, ಸೊ ಮೇಲಿಂದು ಡಿಸೈನ್ ನಮ್ಗೆ ಅದೇ ಥರ ಬರುತ್ತೆ. ಸೊ ಇದು ಸಿಂಪಲ್ ಚೌಕ ಆಕಾರದಲ್ಲಿ ಲೇಸನ್ನು ಹಚ್ಚಿರೋಂಥದ್ದು. ಸೊ ಈ ಥರ ಪ್ಯಾಚ್ ವರ್ಕು ನಿಮ್ಗೆ. ನೆಕ್ಸ್ಟ್ ಇನ್ನೂ ಸಾಕಷ್ಟು ಈ ಥರ ಬ್ಲೌಸ್ ಡಿಸೈನ್ ತೋರಿಸ್ತಾ ಹೋಗ್ತೀನಿ, ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೋಬೋದು ಅಂತೇಳಿ. ಸೊ ಈ ರೀತಿ ಇಲ್ಲೊಂದು ಕಾರ್ನರಿಗೆ ಬೀಡ್ಸನ್ನು ಹಾಕಿರೋಂಥದ್ದು. ಸೊ ಇಲ್ಲೊಂದು ಥರ್ಮಕಲ್ ಹೋಗಿದೆ. ಹಾಗೆ ನಾನು ಇವತ್ತೇನು ಮಾಡಿದೆ ಅಂದರೆ, ಸಾಯಂಕಾಲ ಹೊತ್ತು
ತಿನ್ನಕ್ಕೇನಾರ ಬೇಕು ಅನ್ಸಕತ್ತಿತ್ತು. ಹಾಗಾಗಿ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಇದ್ವು, ಎಲ್ಲ ಸ್ವಸ್ವಲ್ಪ ಸ್ವಸ್ವಲ್ಪ ವೆಜಿಟೇಬಲ್ಸ್ ಇದ್ವು, ಅವೆಲ್ಲವನ್ನು ಹಾಕಿ ವೆಜಿಟೇಬಲ್ ಕಟ್ಲೆಟ್ ಮಾಡಾಮೋ ಅಂಥೇಳಿ ಅಂದ್ಕೊಂಡಿನಿ. ಚೀಸ್ ತಂದಿದ್ದೆ, ನನ್ನ ಮಗ ಚೀಸಿಂದ ಏನಾರ ಮಾಡಿ ಮಮ್ಮಿ ಬ್ರೆಡ್ಡಿಂದ ಅಂತ ಹೇಳ್ದ. ಹಾಗಾಗಿ ಮಾಡೋಕ್ಕೆ ನಾನು ರೆಡಿ ಮಾಡಕತ್ತೀನಿ ಇಲ್ಲಿ. ಸೊ ಫಸ್ಟಿಗೆ ಏನು ಮಾಡಕತ್ತೀನಿ ಅಂದರೆ, ನಾನು ಈ ಬ್ರೆಡ್ಡನ್ನೆಲ್ಲ ಮಿಕ್ಸಿನಲ್ಲಿ ಹಾಕ್ಕೊಂಡು ಬ್ರೆಡ್ ಕ್ರಮ್ಸ್ ಮಾಡ್ಕೋತೀನಿ. ಈ ಬ್ರೆಡ್ ಕ್ರಮ್ಸ್ನ ಎರಡು ವಿಧವಾಗಿ ಇದರಲ್ಲೇ ಯೂಸ್ ಮಾಡ್ತೀನಿ. ಸೊ ಅದು ನಿಮಗೆ ತೋರಿಸ್ತೀನಿ ನಾನಿಲ್ಲಿ. ಸೊ ಬ್ರೆಡ್ ಕ್ರಮ್ಸನ್ನು ಮನೆ ಹೊರಗಿಂದ ಬೇಕಾದ್ರೆ ತರ್ಬೋದು, ಅಥವಾ ಹಿಂಗೆ ಮನೆಯಲ್ಲೇ ಮಾಡ್ಕೋಬೋದು. ಇದರಲ್ಲಿ ಮಾಯಿಶ್ಚರ್ ಇರುತ್ತೆ. ಸೊ ಬೇಡ ಆದರೆ ಒಂದು ಸ್ವಲ್ಪ ನೀವು ಆರಾಕೋಬೋದು ಗಾಳಿಗೆ, ಸೊ ಅದು ಕ್ರಿಸ್ಪಿಯಾಗಿ ಆಗ್ತಾವೆ, ಇಲ್ಲಾಂದರೆ ಹಂಚಿನ ಮ್ಯಾಗೆ ಸ್ವಲ್ಪ ಉರ್ಕೋಬೋದು. ಸೊ ನಾನು ಎಣ್ಣೆಯಲ್ಲಿ ಕರಿಯೋದ್ರಿಂದ ಉರಿಯೋದು ಬೇಡ ಅಂತೇಳಿ, ಯಾಕಂದರೆ ಮೊದಲೇ ಸ್ವಲ್ಪ ಡ್ರೈ ಆಗಿರುತ್ತೆ, ಅದ್ರಾಗ ನಾನು ಇನ್ನೂ ಸ್ವಲ್ಪ ಉರಿದ ಅಂತಂದರೆ ಮತ್ತಿಷ್ಟು ಡ್ರೈ ಆಗುತ್ತೆ. ಸೊ ಅದಕ್ಕೆ ನಾನು ಫಸ್ಟಿಗೆ ಏನು ಮಾಡಾಕತ್ತೀನಿ ಇಲ್ಲಾಂದರೆ ಆಲೂಗಡ್ಡೆ ಕುದಿಸಿಟ್ಕೊಂಡಿದ್ದ ತೊಗೊಂಡಿನಿ. ಅದನ್ನು ಚೆಂದಾಗಿ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಆರ ಮಾಡ್ಕೊರಿ, ಅಥವಾ ಈ ರೀತಿ ನಾನು ಹೆಂಗೆ ಉಜ್ಜಾಕತ್ತೀನಲ್ಲ ಗೀರ್ಕೊಲಿಕತ್ತೀನಲ್ಲ, ಸೊ ಹಂಗೆ ನೀವು ಕೊಬ್ಬರಿ ಗೀರ ಮಣಿ ಮೇಲೆ ಗೀರ್ಕೋಬೋದು. ನಾನು ಹಿಂಗೆ ಗೀರ್ಕೊಲಿಕತ್ತೀನಿ ಯಾಕಂದರೆ ಈಸಿ ಆಗಿಬಿಡುತ್ತೆ ಅಂತ, ಎಲ್ಲೂ ಲಂಬ್ಸ್ ಇರಂಗಿಲ್ಲ ಅಂತೇಳಿ. ಸೊ ಅಷ್ಟು ಆಲೂಗಡ್ಡೆನ ನಾನು ನಾಲ್ಕು ಸಣ್ಣ ಸಣ್ಣ ತೊಗೊಂಡಿದ್ದೀನಿ ನಾನು, ಒಂದು ನಾಲ್ಕೈದು. ಇದಕ್ಕೆ ಎಲ್ಲ ರೀತಿ ವೆಜಿಟೇಬಲ್ಸ್ಗಳನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ. ಏನೇನಿದಾವೆ ಅಂದರೆ, ಕ್ಯಾಪ್ಸಿಕಮ್ ಆಯ್ತಾ, ಎರಡು ಉಳ್ಳಾಗಡ್ಡಿ ಆಯ್ತಾ, ಆಮೇಲೆ ಕ್ಯಾರೆಟ್ ಆಯ್ತಾ, ಇದು ಗೋಬಿ. ಗೋಬಿನೂ ಅಷ್ಟೇ ನಾನು ತುರ್ಕೊಂಡಿನಿ ಫ್ರೆಂಡ್ಸ್, ಇದು ಹಂಗಾಗಿ ನೀಟಾಗಿ ಸಣ್ಣ ಆಗಿದೆ. ಆಮೇಲೆ ಇದ್ರ ನೀರಿನ ಅಂಶ ಇರುತ್ತೆ, ಒಂದು ಸ್ವಲ್ಪ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ. ಸೊ ಅದಷ್ಟು ನೀರನ್ನು ಹಿಂಡ್ಕೊಂಡು ನಾ ಚಲ್ಕೋಬೇಕು, ಇಲ್ಲಾಂದರೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ. ಒಂದು ಇನ್ನೊಂದು ಏನಂದರೆ, ಹಿಟ್ಟು ಅಥವಾ ಬ್ರೆಡ್ ಕ್ರಮ್ಸ್ ಏನದೆಲ್ಲ ನಾವು ಜಾಸ್ತಿ ಹಾಕಬೇಕಾಗುತ್ತೆ. ಸೊ ವೆಜಿಟೇಬಲ್ಗಿಂತ ಅದೇ ಜಾಸ್ತಿ ಆಗಿ ಹೋಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಕೆಲವೊಂದು ವೆಜಿಟೇಬಲ್ಸ್ ಏನಿರ್ತವೆ ನೀರು ಬಿಡ್ತಿರ್ತವೆ, ಅದನ್ನು ತೆಕ್ಕೋಬೇಕು. ಆಮೇಲೆ ಒಂದು ಕ್ಯಾರೆಟ್ ತೊಗೊಂಡಿನಿ, ಅದನ್ನು ತುರ್ಕೊಂಡಿನಿ. ಸೊ ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡಿನಿ, ಕ್ಯಾಪ್ಸಿಕಮ್ಮು ಅಷ್ಟೇ ಸಣ್ಣ ಕಟ್ ಮಾಡ್ಕೊಂಡಿನಿ, ಗೋಬಿ ಮಾತ್ರ ತುರ್ಕೊಂಡಿನಿ ನಾನು, ಗೋಬಿ ಮತ್ತು ಕ್ಯಾರೆಟ್ ಮಾತ್ರ ತುರ್ಕೊಂಡಿನಿ. ಸೊ ಇದನ್ನು ಎಲ್ಲವನ್ನು ನೀಟಾಗಿ ನಾನು ಈ ಆಲೂಗಡ್ಡೆಯನ್ನು ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳಿಗತ್ತೀನಿ ಒಂದ್ಸತಿ ಎಲ್ಲನೂ. ಸೊ ಆಲೂಗಡ್ಡೆ ಏನದಲ್ಲ ಅದನ್ನು ಎಲ್ಲ ಕಡೆ ಕಲಸ್ಕೋಬೇಕು ನಾವು. ಆಲೂಗಡ್ಡೆ ಈ ಇದರಲ್ಲಿ ಮಿಕ್ಸ್ ಆಗಬೇಕಂದ್ರೆ ಅದೊಂದು ಸ್ವಲ್ಪ ಜಿಗಿಟ್ ಜಿಗಿಟಾಗಿರುತ್ತೆ ಅದು, ಯಾಕಂದರೆ ಕುದ್ದಿರುತ್ತಲ್ಲ ಹಂಗಾಗಿ. ಸೊ ಅದನ್ನೆಲ್ಲ ಒಂದ್ಸತಿ ನೀಟಾಗಿ ಹಿಂಗೆ ಮ್ಯಾಶ್ ಮಾಡ್ಕೊಳಿಕತ್ತೀನಿ. ಎಲ್ಲ ಕಡೆ ಹೊಂದಿಸ್ಕೊಳ್ಲಿಕ್ಕೆ ಅಂಥೇಳಿ, ಈಗ ಇಲ್ಲ ಅಂದರೆ ಒಟ್ಟಿಗೆ ಮಸಾಲೆ ಹಾಕ್ಕೊಂಡು ಮಾಡ್ಕೋಬೋದು ನೀವು. ಸೊ ಒಂದು ಸ್ವಲ್ಪ ಅರಶಿನ, ಉಪ್ಪು, ಖಾರ ಬೇಕಂದರೆ ಹಸಿಮೆಣಸಿನ್ಕಾಯಿ ಖಾರನೂ ಹಾಕೋಬೋದು ನೀವು, ಗರಂ ಮಸಾಲ, ಜೀರಿಗೆ ಪುಡಿ, ಆಮೇಲೆ ಅದು ಕೊತ್ತಂಬರಿ ಬೀಜದ ಪುಡಿ, ಹವೇಜ್ ಪುಡಿ ಅಂತೀವಿ ನಾವು ಅದನ್ನು, ಒಂದು ಸ್ವಲ್ಪ ಬೇಕಾದ ಎಲ್ಲ ಐಟಮ್ಸ್, ಒಂದು ಸ್ವಲ್ಪ ಪಾವ್ ಭಾಜಿ ಮಸಾಲೆ ಹಾಕ್ಲಿಕ್ಕತ್ತೀನಿ ಸ್ವಲ್ಪ ಟೇಸ್ಟಿ ಬರಲಿ ಅಂಥೇಳಿ. ಸೊ ಏನು ಇಷ್ಟನೋ ಅದನ್ನೆಲ್ಲ ಮಸಾಲೆ ನಿಮ್ಗೆ ಇಷ್ಟ ಆಗುವಂಥದ್ದು ಹಾಕ್ಕೋಬೋದು. ಪುದೀನ ಹಾಕ್ಕೋಬೋದು, ಪುದೀನ ಫ್ಲೇವರ್ ಇಷ್ಟ ಇರೋರು ಪುದೀನೂ ಹಾಕ್ಕೋಬೋದು. ಉಪ್ಪು ಹಾಕ್ಲಿಕ್ಕತ್ತೀನಿ, ಉಪ್ಪು ಎಲ್ಲನ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿನಿ ನಾನು, ಆಮೇಲೆ ಗರಂ ಮಸಾಲ. ಸೊ ಇದೆಲ್ಲನೂ ಹಾಕಿ ಸ್ವಲ್ಪ ಬಟಾಣಿಗಳನ್ನು ಹಾಕ್ಲಿಕ್ಕತ್ತೀನಿ. ಬಟಾಣಿ ಬೇಕಂದರೆ ಒಂದು ಸ್ವಲ್ಪ ನೀವು ಕ್ರಷ್ ಮಾಡ್ಕೋಬೋದು, ಇಲ್ಲ ಹಾಗೇನೂ ಹಾಕ್ಬೋದು. ಸೊ ಎಲ್ಲ ಬಟಾಣಿನೂ ಒಂದು ಸ್ವಲ್ಪ ಹಾಕ್ಕೊಂಡಿನಿ ನಾನು, ಹಸೆ ಬಟಾಣಿ, ಕುದಿಸೋಂಥದ್ದು ಅವಶ್ಯಕತೆ ಇಲ್ಲ. ಹಸೆವು ಒಣದಿದ್ದರೆ ಕುದಿಸ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊರಿ. ಆಮೇಲೆ ಬ್ರೆಡ್ ಕ್ರಮ್ಸ್ ಎಷ್ಟು ಹಿಡಿಸುತ್ತೆ ನೋಡಿ, ಅಷ್ಟು ಬ್ರೆಡ್ ಕ್ರಮ್ಸ್ ನಾನೇನು ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ನೀಟಾಗಿ ಈ ರೀತಿ ಕಲಸ್ಕೋಬೇಕು ಅನ್ಸತ್ತೆ. ಪೂರ್ತಿ ಎಲ್ಲ ಕಡೆ ಮಸಾಲ, ಉಪ್ಪು, ಆಲೂಗಡ್ಡೆ, ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಆಗಬೇಕು ನೀಟಾಗಿ. ಕೈಯಿಂದನೇ ಕಲಸ್ಕೊಳ್ಳೋದು ಬೆಸ್ಟು. ಎಲ್ಲಿ ತನಕ ಕಲಸ್ಕೋಬೇಕು ಬ್ರೆಡ್ ಕ್ರಮ್ಸ್ ಯಾವ ರೀತಿ ನೋಡಬೇಕು ಅಂದರೆ, ಕೈಯಿಂದ ಹಿಂಗೆ ಮುದ್ದೆ ಮಾಡಿದ್ರೆ ಉಂಡೆ ಥರ ಆಗಬೇಕು, ಅಷ್ಟು ನೋಡಿಕೊಂಡು ನಾವು ಮಾಡ್ಕೋ ಬ್ರೆಡ್ ಕ್ರಮ್ಸ್ನ ಕಲಿಸ್ತಾ ಹೋಗಬೇಕು. ಬ್ರೆಡ್ ಕ್ರಮ್ಸ್ ಎಲ್ಲ ಕಲಸಿಟ್ಟಾದಮೇಲೆ ಇಲ್ಲಿ ನಾನು ಕಾರ್ನ್ಫ್ಲೋರ್ ತೊಗೊಂಡ್ಲಿಕ್ಕತ್ತೀನಿ. ಕಾರ್ನ್ಫ್ಲೋರ್ ಇಲ್ಲಾಂದರೆ ಮೈದಾ ಹಿಟ್ಟು ತೊಗೋಬೋದು. ಕಾರ್ನ್ಫ್ಲೋರು ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕೋರಿ, ಇಲ್ಲಾಂದರೆ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಬಹಳ ತಿಳಿಬೇಡ, ಒಂದು ಸ್ವಲ್ಪ ಅಷ್ಟರಲ್ಲೇ ನೀರಿನ ಹಾಲ್ಗಿಂತ ಸ್ವಲ್ಪ ಗಟ್ಟಿ ಇರೋಂಗೆ ಲಿಕ್ವಿಡ್ ಫಾರ್ಮಲ್ಲಿ ಮಾಡ್ಕೋಬೇಕು. ಇದನ್ನು ಡಿಪ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ನಾನು. ಸೊ ಇಷ್ಟು ಗಟ್ಟಿ ಆದರೆ ಸಾಕು, ಭಾಳ ತಿಳಿ ಮಾಡ್ಕೊಂಡ್ರೆ ಅದು ಹಿಡ್ಕೊಳ್ಳೋಂಗಿಲ್ಲ, ಇಷ್ಟು ಹಿಡ್ಕೊಳ್ಳೋಂಗಿಲ್ಲ. ಇದು ಇನ್ನೂ ಸ್ವಲ್ಪ ಗಟ್ಟಿ ಆದರೂ ಪರವಾಗಿಲ್ಲ, ಆದಷ್ಟು ಗಟ್ಟಿ ಮಾಡಿರಿ. ಇಲ್ಲ ಅಂತಂದರೆ ಅದೇನಾಗುತ್ತಂದರೆ ಹಿಡ್ಕೊಳ್ಳೋಂಗೆ ಇಲ್ಲ ಅದು. ಸೊ ಒಂದು ಲೇಯರ್ ಕೋಟ್ ಬರಲಿ ಅಂಥೇಳಿ ನಾನು ಆ ರೀತಿ ಮಾಡಕತ್ತೀನಿ. ಆಮೇಲೆ ಬ್ರೆಡ್ ಕ್ರಮ್ಸ್ ನಾನು ಅಷ್ಟು ಬ್ರೆಡ್ ಹಾಕಿಲ್ಲ, ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿನಿ ನಾನು. ಸೊ ರೀತಿ ಬ್ರೆಡ್ ಕ್ರಮ್ಸನ್ನು ಇಟ್ಕೊಂಡಿನಿ.
ಬ್ರೆಡ್ ಕ್ರಮ್ಸ್ನ ಒಂದು ಪ್ಲೇಟಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿನಿ. ಆಮೇಲೆ ಒಂದಿಷ್ಟು ಚೀಸ್ ಜಾಸ್ತಿ ಕಮ್ಮಿ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀವು ಹಾಕೋರಿ. ಚೀಸ್ ಸ್ವಲ್ಪ ಜಾಸ್ತಿ ಹಾಕಲ್ಲ ನಾನು, ಬ್ರೆಡ್ ಜೊತೆಗೆ ಪಿಝಾ ಏನಾರ ಮಾಡಿದಾಗ ಹಾಕ್ತೀನಿ ನಾನು. ಸೊ ಎರಡೇ ಎರಡು ಸ್ಲೈಸನ್ನು ಯೂಸ್ ಮಾಡಿ ಇದ್ರಾಗ ಹಾಕೋಬೇಕಂಥೇಳಿ ಇವನ್ನ ಈ ರೀತಿ ಕಟ್ಲೆಟ್ ಶೇಪ್ನಾಗ ಮಾಡಿಟ್ಕೊಂಡಿನಿ ನೋಡಿರಿ ಈ ಥರ. ಆಮೇಲೆ ಈ ರೀತಿ ಮಧ್ಯದಲ್ಲಿ ಚೀಸನ್ನು ಯಾವ ರೀತಿ ಇಡೋದಂತ ತೋರಿಸ್ತೀನಿ ನಿಮಗೆ. ನೀವು ಕಟ್ಲೆಟ್ ಮಾಡುವಾಗಲೇ ಚೀಸನ್ನು ಸಣ್ಣ ಸಣ್ಣ ಸ್ಲೈಸನ್ನು ತೊಗೊಂಡು ಮಧ್ಯದಲ್ಲಿ ಈ ರೀತಿ ಮಾಡಿಕೊಂಡು ಹೇಳಿದ್ನಲ್ಲ ಜಾಸ್ತಿ ಕಮ್ಮಿ ಎಷ್ಟು ಬೇಕಷ್ಟು ನೀವು ಚೀಸನ್ನು ಹಾಕೋಬೋದು ನೋಡ್ಬೇಕು ನೀವು ಹೆಂಗೆ ಇಷ್ಟಪಡ್ತೀರ ಆ ರೀತಿ. ಇದನ್ನು ಮಧ್ಯದಲ್ಲಿ ಇಟ್ಕೊಂಡು ಕವರ್ ಮಾಡಬೇಕು ಈ ರೀತಿ ಫುಲ್ ಮುಚ್ಚಿ ಅದನ್ನು ಕವರ್ ಮಾಡ್ಕೋಬೇಕು. ಒಂದೊಂದೇ ಒಂದೊಂದೇ ಈ ರೀತಿ ಮಧ್ಯದಾಗ ಇಟ್ಕೊಂಡು ನಾನು ಅಷ್ಟೂ ಹಿಂಗೆ ಚೀಸನ್ನು ಇಟ್ಕೊಂಡು ಏನು ಮಾಡೀನಿ ಎಲ್ಲ ಕವರ್ ಮಾಡೀನಿ. ಸೊ ಎರಡು ಸ್ಲೈಸ್ ಅಷ್ಟೇ ಯೂಸ್ ಮಾಡಿ ನಾನು. ಸೊ ನಂಗೆ ಎಷ್ಟು ಕಟ್ಲೆಟ್ ಇದ್ವಲ್ಲ ಅಷ್ಟಕ್ಕೂ ಎರಡು ಸೈಜ್ ಆಗೋಷ್ಟು ಕಟ್ಲೆಟ್ಗಳನ್ನು ಯೂಸ್ ಮಾಡೀನಿ. ಬೇಕು ಅಂದರೆ ಪ್ಲೇನೆಗೂ ಮಾಡ್ಕೋಬೋದು, ಇಲ್ಲ ಪನ್ನೀರ್ನು ಹಾಕೋಬೋದು ಒಳಗಡೆ ನಡುವೊಂದು ಪನ್ನೀರ್ ಇಡ್ಬೋದು. ಸೊ ಈ ರೀತಿ ಎಷ್ಟು ಬೇಕು ಅಷ್ಟನ್ನು ಎಲ್ಲದರಲ್ಲೂ ನಾನು ಕೆಲವೊಂದ್ರಲ್ಲಿ ಹಾಕಿನಿ ಕೆಲವೊಂದ್ರಲ್ಲಿ ಹಾಕಿಲ್ಲ, ಈ ರೀತಿ ಮಾಡಿ ಇಟ್ಕೊಂಡಿನಿ. ಸೊ ಒಂದೊಂದೇ ರೆಡಿ ಆದಮೇಲೆ ಈ ರೀತಿ ನಾನು ಲಿಕ್ವಿಡ್ ಏನು ಮಾಡಿಟ್ಟಿದ್ನಲ್ಲ ಕಾರ್ನ್ಫ್ಲೋರ್ದು ಅದರಲ್ಲಿ ಡಿಪ್ ಮಾಡಿ ಈ ಬ್ರೆಡ್ ಕ್ರಮ್ಸ್ನ ಈ ರೀತಿ ಹಚ್ಕೊಲಿಕ್ಕೆತ್ತೀನಿ. ಸೊ ಈ ರೀತಿ ಹಚ್ಕೊಂಡು ಹಚ್ಕೊಂಡು ಒಂದೊಂದೇ ನಾವು ರೆಡಿ ಮಾಡಿ ಇಟ್ಕೋತಾ ಹೋಗ್ಬೋದು. ಆಮೇಲೆ ನಮ್ಗೆ ಕರೀಲಿಕ್ಕೆ ಏನಾಗುತ್ತೆ ಅಂದರೆ ಈಸಿ ಆಗುತ್ತೆ ಅದು. ಸೊ ಒಂದೇ ಸರಿ ಮಾಡಿಟ್ಕೊಂಡ್ರೆ ಒಳ್ಳೆಯದು, ಅಷ್ಟು ಎಣ್ಣೆನೂ ಜಾಸ್ತಿ ಹಿರ್ಕೊಳ್ಳೋಂಗಿಲ್ಲ ಬ್ರೆಡ್ ಕ್ರಮ್ಸು ಮತ್ತು ನಾವು ಕಾರ್ನ್ಫ್ಲೋರ್ ಹಾಕೋದ್ರಿಂದ. ಆಮೇಲೆ ಎಣ್ಣೆನೂ ಅಷ್ಟೇ, ಬಿಸಿ ಮಾಡಬೇಕಾದ್ರೆ ನಾನು ಆಲ್ರೆಡಿ ಎಣ್ಣೆಗೆ ಬಿಸಿಗೆ ಇಟ್ಟಿನಿ. ಬಿಸಿ ಯಾವ ರೀತಿ ಆಗಿರಬೇಕು ಅಂತಂದರೆ ಅದು ಭಾಳ ಬಿಸಿನೂ ಆಗಿರ್ಬೋದು ಭಾಳ ತಂಡಗೂ ಇರಬಾರ್ದು, ಅದೊಂದು ಟೆಂಪ್ರೇಚರಿಗೆ ಬರಬೇಕು. ಹೆಂಗಂದರೆ ಹಾಕಿದ ತಕ್ಷಣ ನೊರೆ ಬರಬೇಕು, ಆ ಟೆಂಪ್ರೇಚರಿಗೆ ಬಂದಮೇಲೆ ಇವನ್ನ ಹಾಕಿದರೆ ನಾವು ಎಣ್ಣೆ ಹೀರ್ಕೊಳ್ಳೋಂಗಿಲ್ಲ. ನೀವು ಕಮ್ಮಿ ಕಾದಿದ ಎಣ್ಣೆಗೆ ಜಾಸ್ತಿ ಬಿಸಿ ಆಗಿದ ಎಣ್ಣೆಗೆ ಏನಾರು ಹಾಕಿದ್ರಿ ಅಂತಂದರೆ ಎಣ್ಣೆನೂ ಹೀರ್ಕೊಳ್ಳುತ್ತೊಂದು ಇಲ್ಲ ಸರಿಗೆ ಫ್ರೈ ಆಗಲ್ಲ ಒಂದು. ಸೊ ಈ ರೀತಿ ಆಗ್ತದೆ. ಸೊ ಎಲ್ಲನೂ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿನಿ. ಈ ಕಡೆ ಪ್ಯಾನ್ ತೊಗೊಂಡಿನಿ ನಾನು, ಪ್ಯಾನ್ ನನ್ನ ಎಣ್ಣೆ ಬಿಸಿ ಆಗಿತ್ತು ಭಾಳ, ಸ್ವಲ್ಪ ಗ್ಯಾಸ್ ಆಫ್ ಮಾಡಿದ್ದೆ. ಇವಾಗ ನಾನು ಎಣ್ಣೆ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಈ ರೀತಿ ಇಡಾಗತ್ತೀನಿ ಒಂದೊಂದು, ಈ ರೀತಿ ನೊರೆ ಬರಬೇಕು. ಸೊ ಭಾಳ ಕಮ್ಮಿ ಬಿಸಿನೂ ಇರಬಾರ್ದು, ಭಾಳ ಜಾಸ್ತಿ ಬಿಸಿನೂ ಇರಬಾರ್ದು. ಆಮೇಲೆ ಪ್ಯಾನ್ನಾಗ ಕಡಾಯಿಕ್ಕಿಂತ ಪ್ಯಾನ್ನಾಗ ಈ ರೀತಿ ಉರಿಯವೇನಾರು ಇದ್ರೆ ಪ್ಯಾನೇ ಬೆಸ್ಟು, ಏಕೆಂದರೆ ಎಣ್ಣೆ ಸ್ವಲ್ಪರಾಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ, ಅದು ಜಾಸ್ತಿನೂ ಹಿಡಿಸುತ್ತಾವೆ. ಈ ರೀತಿ ನಾವು ಹಾಕ್ಬೋದು ಎಷ್ಟು ಬೇಕಷ್ಟು. ಕಡಾಯಿನಾಗ ಅಂದರೆ ಅದು ನಾವು ಹಾಕೋದು ಎಲ್ಲ ಪೀಸ್ಗಳೇನಾಗ್ತಾವೆ ಅಂದರೆ ಕೆಳಭಾಗದಲ್ಲಿ ಹೋಗಿ ಕೂಡುತ್ತೆ ಜಾರಿ, ಹಾಗಾಗಿ ಉರಿಬೇಕಂತಂದರೆ ಈ ರೀತಿ ಏನಾರ ನೀವು ಶಾಲು ಫ್ರೈ ಮಾಡಬೇಕು ಅನ್ನಂಗಿತ್ತಂದರೆ ಈ ರೀತಿ ಇರೋಂಥ ತೊಗೊಂಡ್ರೇ ಒಳ್ಳೆಯದು. ಸೊ ಸಣ್ಣ ಉರಿನಾಗ ಇಟ್ಟು ನಾನು ಭಾಳ ದಪ್ಪೇನು ಇಡೋದು ಬೇಡ. ಸೊ ಒಂದೊಂದೇ ಈ ರೀತಿ ಫ್ರೈ ಆಗ್ಲಿಕ್ಕತ್ತವ, ಒಂದು ಸ್ವಲ್ಪ ಆದಮೇಲೆ ಈ ರೀತಿ ಕಂದು ಬಣ್ಣ ಬರ್ತವೆ. ಸೊ ಸ್ವಲ್ಪ ಆದಮೇಲೆ ನಾನು ಟರ್ನ್ ಮಾಡಾಕ್ಲಿಕ್ಕತ್ತೀನಿ. ಸೊ ಎಣ್ಣೆ ಸ್ವಲ್ಪ ಚಂದ ಕಾದ್ಮೇಲೆ ಹಾಕಿದರೆ ಬೆಸ್ಟ್ ಫ್ರೆಂಡ್ಸ್, ಇಲ್ಲಾಂದರೆ ಅದು ಏನಾಗುತ್ತಂದರೆ ಬಿಟ್ಕೊಂಬಿಡುತ್ತೆ ಒಂದು, ಇಲ್ಲ ಅಂತಂದರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ. ಸೊ ಅದೊಂದೇ ಇದರಲ್ಲಿ ನೋಡೋ ಅಂಥದ್ದು. ಉದಿದೆಲ್ಲ ಹೆಚ್ಚು ಕಮ್ಮಿ ಹಿಂಗೆ ಮಾಡಿದ್ರೂ ಪರವಾಗಿಲ್ಲ, ಬಟ್ ಟೇಸ್ಟಿಯಾಗಿರ್ತವೆ. ಈವ್ನಿಂಗ್ ಸ್ನ್ಯಾಕ್ಸು ವೆಜಿಟೇಬಲ್ಸ್ ಹಾಕಿ ಮಾಡೋದ್ರಿಂದ ಚೆಂದಿರ್ತವೆ. ಸೊ ಬ್ರೆಡ್ ನನ್ನ ಮಕ್ಕಳು ಯಾವಾಗೂ ಬ್ರೆಡ್ ಹುರ್ಕೊಡು ಮಮ್ಮಿ ಅಂತಿರ್ತಿದ್ರು, ಹಾಗಾಗಿ ಬ್ರೆಡ್ ಯಾಕೆ ಹುರಿಯೋದು ಅಂಥೇಳಿ ಇವತ್ತು ನಾನು ಹೊಸ ವೆಜಿಟೇಬಲ್ಸ್ ಇದ್ವು ಎಲ್ಲವನ್ನು ಸೇರಿ ಈ ರೀತಿ ಮಾಡ್ಕೊಲಿಕ್ಕತ್ತೀನಿ. ಸೊ ಎರಡು ಕಡೆ ನೀಟಾಗಿ ಚಂದ ಕಲರ್ ಬರಬೇಕು. ಸೊ ಕಲರ್ ನೋಡಬೇಕು ಸಂಪೂರ್ಣ ಚೇಂಜ್ ಆಗೈತೆ. ಸೊ ಒಂದೊಂದೇ ಕಟ್ಲೆಟ್ಲನ್ನ ನಾನೀಗ ತೆಕ್ಕೋತೀನಿ. ಸೊ ನೋಡ್ಬೋದು ನೀವು ಈ ಥರ, ಬೇಕಂದರೆ ಇನ್ನೂ ಡಾರ್ಕು ಫ್ರೈ ಮಾಡ್ಕೋಬೋದು. ಯಾವ ರೀತಿ ಕಲರ್ ಬೇಕು, ಎಷ್ಟು ಫ್ರೈ ಆಗಿರಬೇಕು, ಎಷ್ಟು ಕ್ರಿಸ್ಪಿನೆಸ್ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಇನ್ನೂ ಸ್ವಲ್ಪ ಜಾಸ್ತಿ ಕಮ್ಮಿನೂ ಫ್ರೈ ಮಾಡ್ಕೋಬೋದು ಇವನ್ನ. ಸೊ ಎಣ್ಣೆ ನೋಡಿರಿ ಅಷ್ಟೇನು ಜಾಸ್ತಿ ತೊಗೊಂಡಿಲ್ಲ ಇದು, ನಾನು ಹಾಕಿರೋದು ಎಣ್ಣೆದಾಗು ಅಷ್ಟೇ ಐತೆ. ಸೊ ಇನ್ನೂ ನೆಕ್ಸ್ಟ್ ಟ್ರಿಪ್ಪಿಂದು ನಾನು ಇದೇ ಥರ ಹಾಕ್ತೀನಿ. ಸೊ ಟೋಟಲ್ ನಾನು ಎಲ್ಲ ಒಂದೊಂದು ಎರಡೆರಡು ವೆಜಿಟೇಬಲ್ಸ್ ತೊಗೊಂಡ್ರೂ, ಎರಡೆರಡು ಗಜ್ರಿ, ಎರಡು ದಪ್ಪ ಮೆಣಸಿನ್ಕಾಯಿ, ಅವನ್ನೆಲ್ಲ ಎರಡು ಈರುಳ್ಳಿ ಈ ರೀತಿ ತೊಗೊಂಡ್ರೂ ನಾನು ಕನಿಷ್ಠ ಒಂದು 15 ಆಗಿದ್ವು. ಸೊ ಈ ರೀತಿ ಫ್ರೈ ಮಾಡ್ಕೊಂಡು ಒಂದೊಂದೇ ತೆಗೆದಿಟ್ಕೊಂಡು ನೀವು ಏನು ಬೇಕೋ ಅದ್ರ ಜೊತೆ ನೀವು ಸರ್ವ್ ಮಾಡ್ಬೋದು. ಟೊಮೆಟೊ ಸಾಸಿಂದು ಚಿಲ್ಲಿ ಸಾಸು ಹಾಕಿ ನಾನು ಸರ್ವ್ ಮಾಡಕತ್ತೀನಿ. ಸೊ ನಡುವಿನ ಚೀಸ್ ಏನಾಗುತ್ತೆ ಸ್ವಲ್ಪ ಮೆಲ್ಟ್ ಆಗುತ್ತೆ, ಈ ರೀತಿ ಕಾಣುತ್ತೆ ನೋಡಿರಿ, ಈ ರೀತಿ ಓಪನ್ ಆಗುತ್ತೆ. ಸೊ ಒಳಗಡೆಯೂ ಕಲರ್ ಚೇಂಜ್ ಆಗಿ ನೀವು ನೋಡ್ಬೋದು, ಸಂಪೂರ್ಣ ಕಲರ್ ಚೇಂಜ್ ಆಗಿ ನೀಟಾಗಿ ಆಗಿದೆ.
ಸೊ ಚೀಸ್ ಒಳಗಡೆ ಇರೋದ್ರಿಂದ ಅದು ಒಂದು ಟೇಸ್ಟು ಮತ್ತು ಲುಕ್ಕು ಚೆಂದ ಕಾಣಿಸುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ಸೊ ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಮುಂದಿನ ವೀಡಿಯೋನಾಗ ಸಿಗ್ತೀನಿ. ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ನೋಡಿರಿ, ವೀಡಿಯೋನ ಲೈಕ್ ಮಾಡಿರಿ.